ಅಂತರ್ಜಾಲ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿರಂಜನ. 7ನೇ ತರಗತಿಯ ಪಾಠ 9 ಕೊಳಲ ಜೋಗಿ. ಹಿಂದಿನ ತರಗತಿಯಲ್ಲಿ ನಾವು ಈ ಪಾಠದ ಒಂದು ಮೊದಲ ಭಾಗವನ್ನು ನೋಡಿದ್ವಿ. ಆ ಭಾಗದಲ್ಲಿ ಕೃತಿಕಾರರು ಪಂಜೆ ಮಂಗೇಶರಾಯರ ಒಂದು ಪರಿಚಯ ಮತ್ತು ಈ ಪದಗಳ ಅರ್ಥಗಳನ್ನು ನಾವು ನೋಡಿದ್ವಿ. ಈ ಪಾಠದಲ್ಲಿ ಬಂದಿರತಕ್ಕಂತಹ ಪದಗಳ ಅರ್ಥವನ್ನು ನೋಡಿದ್ವಿ. ಹಾಗೆಯೇ ಆ ಪಾಠದ ಒಂದು ಮೊದಲ ಸಂದರ್ಭ ಅಂದರೆ ಕಥೆಯ ಒಂದು ಮೊದಲ ಪ್ರಸಂಗವನ್ನು ನಾವು ನೋಡಿದ್ವಿ. ಅಂದರೆ ಆ ಊರಿನಲ್ಲಿ ಇಲಿಗಳ ಕಾಟ ತುಂಬನೇ ಇತ್ತು. ಅದು ಯಾವ ರೀತಿ ಆ ಇಲಿಗಳು ಯಾವ ರೀತಿ ಅವಾಂತರವನ್ನು ಸೃಷ್ಟಿ ಮಾಡಿದ್ವು, ಅದಕ್ಕಾಗಿ ಆ ಇಲಿಗಳ ಕಾಟವನ್ನು ತಪ್ಪಿಸ್ಲಿಕ್ಕೆ ಆ ಊರ ಜನರು ಏನೆಲ್ಲ ಪ್ರಯತ್ನ ಮಾಡಿದರು, ಆ ಎಲ್ಲ ಪ್ರಯತ್ನಗಳು ಫಲಕಾರಿಯಾಗದೆ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಲ್ವಾ. ಆ ಊರ ಗೌಡನ ಮುಂದೆ ಸಭೆಯನ್ನು ಸೇರಿ ಆ ಇಲಿಗಳನ್ನು ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು, ಇಲಿಗಳ ಕಾಟವನ್ನು ತಪ್ಪಿಸ್ಬೇಕು, ಇದನ್ನು ತಪ್ಪಿಸುವವರಿಗೆ ನಾವು ಸೂಕ್ತವಾದ ಅಂದರೆ ಒಂದು 200 ರೂಪಾಯಿ ಬೆಲೆ ಬಾಳುವ ಬಂಗಾರದ ಬಳೆಯನ್ನು ಕಡಗವನ್ನು ಬಹುಮಾನವಾಗಿ ಅಂದರೆ ಇನಾಮಾಗಿ ಕೊಡುವುದಾಗಿ ಅಲ್ಲಿ ಘೋಷಣೆಯನ್ನು ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ಜೋಗಿ ಬರ್ತಾನೆ, ಕೊಳಲ ಜೋಗಿ. ಆ ಜೋಗಿ ಈ ಸವಾಲನ್ನು ಈ ಒಂದು ಕೆಲಸವನ್ನು ಒಪ್ಪಿಕೊಳ್ತಾನೆ. ನಾನು ಈ ಊರಿನ ಇಲಿಗಳ ಕಾಟವನ್ನು ತಪ್ಪಿಸುತ್ತೇನೆ ಅಂತ ಒಪ್ಪಿಕೊಂಡು ಹೇಳಿದಾಗ ಆ ಮೊದಲಿಗೆ ಆ ಜೋಗಿಯ ಮಾತನ್ನು ಯಾರೂ ನಂಬೋದಿಲ್ಲ. ಆದರೆ ಅವನು ಯಾವಾಗ ತನ್ನ ಕೊಳಲ ನಾದವನ್ನು ಊತ್ತನೋ ಅದು ಒಂದು ವಿಶೇಷವಾದ ರಾಗದಲ್ಲಿ ಊತ್ತಾನೆ. ಆಗ ಆ ಜನರು ಆ ನಾದವನ್ನು ಕೇಳೇ ಇರಲಿಲ್ಲ. ಆಗ ಯಾವಾಗ ಅವನು ಊತ್ತಾ ಹೋಗ್ತಾನೋ ಆ ಧ್ವನಿಯನ್ನು ಆ ನಾದವನ್ನು ಕೇಳಿದ ಇಲಿಗಳು ಒಂದೊಂದೇ ಆಗಿ ಹೊರಬರತೊಡುತ್ತವೆ, ಅವನನ್ನು ಹಿಂಬಾಲಿಸ್ತಾ ಹೋಗ್ತವೆ. ಬನ್ನಿ ಹಾಗಾದ್ರೆ ನನ್ನ ಆ ಒಂದು ಕಥೆಯ ಮುಂದಿನ ಭಾಗವನ್ನು ನೋಡೋಣ. ಮಕ್ಕಳಿಗೆ ಜೋಗಿ ಕೊಳಲನ್ನು ಬಾರಿಸುತ್ತಾ ಊರಿಗೆ ಊರಿನ ಹೊರಗೆ ಹೋದನು. ಊರ ಜನರು ನೋಡುತ್ತಿದ್ದ ಹಾಗೆ ಇಲಿಗಳೆಲ್ಲ ಅವನನ್ನು ಹಿಂಬಾಲಿಸಿದವು. ಕಡೆಗೆ ಸ್ವಲ್ಪ ದೂರದಲ್ಲಿರುವ ಹಳ್ಳದ ಕಡೆಗೆ ಹೋದನು. ಆಗಲೂ ಆ ಇಲಿಗಳ ಗುಂಪು ಅವನ ಹಿಂದೆಯೇ ಬಂತು. ಕೊಳಲನ್ನು ಬಾರಿಸುತ್ತಾ ಅವನು ಹಳ್ಳದಲ್ಲಿ ಇಳಿದನು. ಕೊಳಲಿನ ಸ್ವರದಿಂದ ಮಂಕಾದ ಇಲಿಗಳು ನೀರಿಗೆ ಇಳಿದವು. ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದ ಇಲಿಗಳಿಗೆ ಈಜಲಿಕ್ಕೆ ಗೊತ್ತಿದ್ದಿಲ್ಲ. ಅವೆಲ್ಲವೂ ನೀರಿನಲ್ಲಿ ಮುಳುಗಿ ಸತ್ತು ಹೋದವು. ಏನು ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದ ಇಲಿಗಳಿಗೆ ಈಜಲಿಕ್ಕೆ ಗೊತ್ತಿದ್ದಿಲ್ಲ ಅವೆಲ್ಲವೂ ನೀರಿನಲ್ಲಿ ಮುಳುಗಿ ಸತ್ತು ಹೋದವು. ನೋಡಿ, ಅವನು ಕೊಳಲನ್ನು ಊತ್ತಾ ಹೋದ. ಆಗ ಊರ ಜನರು ನೋಡುತ್ತಿದ್ದ ಹಾಗೆ ಅವನು ನೋಡ್ಕೊತಾ ನಿಂತಿದ್ದರು ಜನರೆಲ್ಲ. ಆಗ ಆ ಇಲಿಗಳೆಲ್ಲ ಅವನನ್ನು ಹಿಂಬಾಲಿಸವನು ಅವನನ್ನು ಹಿಂದೆ ಹೊರಟು ಹಾಗೆ ಅವನು ದೂರ ಹೊರಟ. ಅಲ್ಲಿ ಒಂದು ಹಳ್ಳ ಇತ್ತು, ಹಳ್ಳದ ದಾರಿಗೆ ಹೋದ. ಅಲ್ಲಿ ಆ ಇಲಿಗಳ ಗುಂಪು ಅವನನ್ನೇ ಹಿಂಬಾಲಿಸಿದವು. ಆದರೆ ಕೊಳಲನ್ನು ಬಾರಿಸುತ್ತಾ ಅವನು ಹಳ್ಳದಲ್ಲಿ ಇಳಿದ, ನೀರಿದ್ದು ಹಳ್ಳದಲ್ಲಿ. ಆ ಕೊಳಲಿನ ಆಗ ಇಳಿದ ತಕ್ಷಣವೇ ಆ ಕೊಳಲಿನ ಸ್ವರ ಮಂಕಾಯಿತು. ಸ್ವರದಿಂದ ಮಂಕಾದ ಮಂಕಾದರೆ ಅವನ ಬುದ್ಧಿ ಭ್ರಮಣೆ ಆಗಿತ್ತು. ಅವಕ್ಕೆ ಏನು ತೋಚನೆ ಆಗಿಲ್ಲ, ಮಗ್ನವಾಗಿಬಿಡಿತು ಆ ನಾದದಿಂದ. ಹಾಗೂ ಅವು ಕೂಡ ಹಳ್ಳದಲ್ಲಿ ಇಳಿದು ಅವು ಧಾರಾಳವಾಗಿ ಅಂದರೆ ಎಲ್ಲಿ ಸಿಕ್ಕಿದ್ನೆಲ್ಲ ತಿಂದಿದ್ದವು. ಯಾವ ಇಲಿಗಳು ಹೌದಾ, ತಿಂದು ಹೊಟ್ಟೆಯನ್ನು ಬೆಳೆಸ್ಕೊಂಡು ದಪ್ಪವಾಗಿದ್ದವು. ಅವು ಈಜಲಿಕ್ಕೆ ಗೊತ್ತಿದ್ದಿಲ್ಲ, ಈಜಲು ನೀರಿನಲ್ಲಿ ಈಜಾಡುವುದು ಗೊತ್ತಿರಲಿಲ್ಲ. ಹಾಗಾಗಿ ಅವು ನೀರಿನಲ್ಲಿ ಮುಳುಗಿ ಸತ್ತು ಹೋದವು. ಯಾವ ಇಲಿಗಳು? ಕೊಳಲ ಜೋಗಿಯು ಹಳ್ಳದಿಂದ ಮೇಲಕ್ಕೆ ಬಂದು ಊರಿನ ಕಡೆಗೆ ತಿರುಗಿದನು. ಕೊಳಲ ಜೋಗಿ ಹಳ್ಳದಿಂದ ಮೇಲಕ್ಕೆ ಬಂದ, ಆ ಊರಿನ ಕಡೆಗೆ ಬಂದ. ಅಲ್ಲಿ ಸಂತೆ ಮೈದಾನದಲ್ಲಿ ಊರ ಜನರು ಹೆಂಗಸರು ಮಕ್ಕಳು ಸಮೇತ ಜೋಗಿಯ ಈ ಆಟವನ್ನು ನೋಡಲು ಕೂಡಿದ್ದರು. ಆ ಊರಿನ ಅಲ್ಲಿ ಊರಿನ ಸಂತೆಯ ಮೈದಾನ ಇತ್ತು. ಅಲ್ಲಿ ಎಲ್ಲರೂ ಸೇರಿದ್ರು, ಜನರೆಲ್ಲ ಸೇರಿದ್ರು, ಹೆಂಗಸರು ಇರ್ಬೋದು ಮಕ್ಕಳಿರ್ಬೋದು ಎಲ್ಲರೂ ಆ ಜೋಗಿಯ ಆಟವನ್ನು ಅವನು ಹೇಗೆ ಇಲಿಗಳನ್ನು ನಾಶ ಮಾಡಿದ ಅದನ್ನೆಲ್ಲ ನೋಡಲಿಕ್ಕೆ ಸೇರಿದ್ರು. ಗೌಡನು ಅಲ್ಲಿ ದೂರದಲ್ಲಿ ನಿಂತಿದ್ದ, ಸ್ವಲ್ಪ ದೂರದಲ್ಲಿ ನಿಂತಿದ್ದ. ಜೋಗಿಯು ಅವನ ಬಳಿಗೆ ಬಂದು ಒಡೆಯ ಅಂತ ಕೇಳ್ತಾನೆ. ಗೌಡನ ಬಳಿ ಬಂದು ಒಡೆಯ ನನ್ನ ಕೆಲಸ ತೀರಿತು, ಅಂದರೆ ಮುಗಿಯಿತು.
ನನ್ನ ಇನಾಮು ಕೊಡೋಗಾಣಲಿ ಎಂದು ಕೈ ಜೋಡಿಸಿದನು. ನನ್ನ ಇನಾಮು ಕೊಡೋಗಾಣಲಿ ಅಂದರೆ ನನ್ನ ಇನಾಮು ಅಂದರೆ ನನಗೆ ಕೊಡಬೇಕಾಗಿದ್ದ ಇನಾಮು ಬಹುಮಾನ ನನಗೆ ಕೊಡ್ಬೋದಾ, ನನ್ನ ಇಲಿಗಳನ್ನು ತಪ್ಪಿಸಿದೆ ಕೊಡ್ಬೋದಾ, ಅದನ್ನ ನೋಡ್ಬೋದಾ ನಾನು ಅಂತ ಕೈಯನ್ನು ಜೋಡಿಸ್ತಾನೆ. ಜೋಗಿಯ ವೇಷವನ್ನು ನೋಡಿದ ಗೌಡನಿಗೆ ಅಷ್ಟು ಬೆಲೆಯ ಇನಾಮನ್ನು ಕೊಡುವ ಮನಸ್ಸಿದ್ದಿಲ್ಲ. ಜೋಗಿಯ ವೇಷವನ್ನು ನೋಡಿ ಅಂದರೆ ಅವನ ಆಕಾರವನ್ನು ನೋಡಿ, ಅವನ ಬಟ್ಟೆ ಉಡುಗೆ ತೊಡುಗೆಯನ್ನು ನೋಡಿ ಅವನಿಗೆ ಅಷ್ಟೊಂದು ಬೆಲೆ ಬಾಳುವ ಬಂಗಾರದ ಬಳೆಯನ್ನು ಕೊಡುವ ಮನಸ್ಸು ಬರಲಿಲ್ಲ ಅವನಿಗೆ. ಯಾರಿಗೆ? ಗೌಡನಿಗೆ. ಏನಾದರೂ ಉಪಾಯದಿಂದ ಜೋಗಿಗೆ ಬೆದರಿಸಬೇಕೆಂದು ಸ್ವಲ್ಪ ಹೊತ್ತು ಆಲೋಚಿಸಿ, ಎಲೋ ತಿರುಗ ಜೋಗಿ, ಬಟ್ಟೆ ಬರೆಯಿಲ್ಲದವನಿಗೆ 200 ರೂಪಾಯಿ ಬೆಲೆಯ ಕಡಗ ಕೊಟ್ಟರೆ ಯಾರಾದರೂ ಅದನ್ನು ಕದ್ದು ಬಿಟ್ಟಾರು? ಎಲೇ ಜೋಗಿ ತಿರುಕ, ಬಟ್ಟೆ ಬರೆಯಿಲ್ಲದವನಿಗೆ 200 ರೂಪಾಯಿಯ ಬೆಲೆಯ ಬಂಗಾರದ ಕಡಗವನ್ನು ಕೊಟ್ಟರೆ ಅದನ್ನು ಯಾರಾದರೂ ಕದ್ದು ಬಿಟ್ಟಾರು ಅಂತ ಹೇಳ್ತಾನೆ. ನಿನಗೆ ಬಟ್ಟೆ ಬರೆಯೇ ಇಲ್ಲ, ಆ 200 ರೂಪಾಯಿ ಬೆಲೆ ಬಾಳುವ ಕಡಗವನ್ನು ಹೇಗೆ ಕೊಂದಿಯ, ಬಂಗಾರದ ಬಳೆಯನ್ನು ಅದನ್ನು ಯಾರಾದರೂ ಕದ್ದು ಬಿಟ್ಟಾರು ಅಂತ ಹೇಳ್ತಾನೆ. ನಿನಗೆ ಯಾಕೆ ಅದರ ಗಲಾಟೆ, ನಿನಗೆ ಯಾಕೆ ಅದರ ಗಲಾಟೆ? ಹಾಂ, ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದರೆ ಸಾಲದೆ, ನಿನಗೆ ಹೊಟ್ಟೆ ತುಂಬ ಅನ್ನವನ್ನು ಹಾಕ್ತೀನಿ ಬಾ, ಅದು ಬಂಗಾರದ ಒಡವೆ ಎದುರ್ಬೇಕು ನಿನಗೆ, ಹೋಗು, ಸುಮ್ಮನೆ ಕಡಗದ ಆಸೆ ಮಾಡಬೇಡ, ನಮ್ಮ ಬಚ್ಚನ ಮನೆಯಲ್ಲಿ ಕುಳಿತುಕೋ, ಮನೆಯವರ ಊಟ ಆದೊಡನೆ ನಿನಗೂ ಒಂದು ಇಂದು ಹಿಡಿ ಅನ್ನ ಇಕ್ಕಬಹುದು ಎಂದನು. ನಿನಗೆ ಬಂಗಾರದ ಕಡಗವನ್ನು ಮರೆತುಬಿಡು, ಕೂಡಲೇ ನಿನ್ನ ಮನೆಗೆ ಹೋಗು, ನಿನಗೆ ಒಂದು ಇಡೀ ಅನ್ನ ಹಾಕ್ತಾರೆ, ಬಚ್ಚಲ ಮನೆಯಲ್ಲಿ ಕೂತ್ಕೊಂಡಿದ್ದೆ, ಎಲ್ಲರದ್ದು ಊಟ ಆದಮೇಲೆ ನಿನಗೂ ಕೂಡ ಅನ್ನವನ್ನು ನೀಡ್ಬೋದು ಎಂತ. ಆಗ ಹಳ್ಳಿ ಗೌಡನು ಆ ಊರಿನ ದೊಡ್ಡ ಮನುಷ್ಯ, ಆದ್ದರಿಂದ ಅವನ ಮಾತಿಗೆ ಎಲ್ಲರೂ ನಕ್ಕು, ಸೈ ಸೈ ತಿರುಗನಿಗೆ ಅಷ್ಟೇ ಸಾಕು ಎಂದನು. ಇವನು ಹೇಳಿದ ಮಾತೇ ವೇದವಾಕ್ಯ, ಗೌಡ ಹೇಳಿದ ಮಾತೇ ವೇದವಾಕ್ಯವಾದ್ದರಿಂದ ಎಲ್ಲರೂ ಅವನಿಗೆ ಜೈಕಾರ ಆಗ್ತಾರೆ, ಹೌದು ಈ ತಿರುಕನಿಗೆ ಹಾಗೆ ಆಗಬೇಕು, ಅಷ್ಟೇ ಸಾಕು ಇವನಿಗೆ ಅಂತ ಎಲ್ಲರೂ ಗೌಡನ ಪರವಾಗಿ ನಿಲ್ತಾರೆ. ಕೊಳಲ ಜೋಗಿಗೆ ತುಂಬ ವ್ಯಸನವಾಯಿತು. ಜೋಗಿಗೆ ವ್ಯಸನ ಅಂದರೆ ದುಃಖ, ನೋವಾಯಿತು. ಹೇಳಿದ ಮಾತನ್ನು ನಡೆಸುವುದಕ್ಕೆ ದೊಡ್ಡ ಮನುಷ್ಯರಿಗೆ ಮನಸ್ಸಿಲ್ಲ, ಅಲ್ಲವೇ ದೇವರು ಹೇಳ್ತಾರೆ. ಹೇಳಿದ ಮಾತನ್ನು ನಡೆಸುವುದಕ್ಕೆ ದೊಡ್ಡ ಮನುಷ್ಯರಿಗೆ ಮನಸ್ಸಿಲ್ಲ, ಅಲ್ಲವೇ ದೇವರು ಹೇಳ್ತಾರೆ ಎಂದು ಹೇಳಿ ಜೋಗಿ ಕೊಳಲನ್ನು ಪುನಃ ಬಾಯಿಗೆ ಇಟ್ಟ. ಈ ದೊಡ್ಡ ಮನುಷ್ಯನಿಗೆ ಹೇಳಿದ ಮಾತಿನ ಹಾಗೆ ನಡ್ಕೊಳ್ಳಿಕ್ಕೆ ಮನಸ್ಸೇ ಬರಲ್ಲ, ಹೌದಾ ಕೆಲಸ ಆಯ್ತಲ್ಲ, ಈಗ ಅದರಿಂದ ತಪ್ಪಿಸ್ಕೊಳ್ಬೇಕು ಅಲ್ವೇ ದೇವರೇ ಅಂತ ದೇವರ ಮೊರೆ ಹೋಗ್ತಾನೆ. ಮತ್ತೆ ತನ್ನ ಕೊಳಲನ್ನು ಬಾಯಿಗೆ ಇಡ್ತಾನೆ, ಊದಲಿಕ್ಕೆ ಶುರು ಮಾಡ್ತಾನೆ. ಈಗ ಕೊಳಲಿನಿಂದ ಹೊರಟ ಸ್ವರವೇ ಬೇರೆಯಾಗಿತ್ತು. ಮತ್ತೆ ಬೇರೆ ಸ್ವರದಿಂದ ಆ ಕೊಳಲನ್ನು ಊದಲಿಕ್ಕೆ ಪ್ರಾರಂಭ ಮಾಡ್ತಾನೆ ಕೊಳಲ ಜೋಗಿ. ನೋಡೋಣ ಅದು ಏನು ಬಗೆ. ಅದನ್ನು ಕೇಳಿದೊಡನೆ ಜೋಗಿಯನ್ನು ಎವೆ ಇಕ್ಕದೆ ನೋಡುತ್ತಾ ಸಂತೆಯಲ್ಲಿ ಕೂಡಿದ ಜನರು ತಟಸ್ಥರಾದರು. ಕಡೆಗೆ ಕೊಳಲಿನ ಸ್ವರವು ಹೇಗೆ ಜೋರಾಯಿತೋ ಹಾಗೆ ಮೊದಲು ಊರಗೌಡನು, ಆಮೇಲೆ ಬೇರೆ ಜನರು ತಾಳ ಹಾಕಿ ಕುಣಿಯ ತೊಡಗಿದರು. ಅವನು ಕೊಳಲನ್ನು ಊದಕ್ಕೆ ಶುರು ಮಾಡ್ತಾನೆ. ಆಗ ಅಲ್ಲಿ ಸೇರಿರ್ತಕ್ಕಂಥ ಜನ ಅವನ ಧ್ವನಿಯನ್ನು ಆಲಿಸ್ತಾ ಎವೆ ಇಕ್ಕದೆ ಅಂದರೆ ಕಣ್ಣು ಮಿಟಿಕಿಸದೆ ಅವನನ್ನು ನೋಡ್ತಾ, ಮೊದಲಿಗೆ ಆ ಊರಗೌಡನಿಂದ ಶುರುವಾದದ್ದು, ಆಮೇಲೆ ಎಲ್ಲ ಜನರು ಆ ತಾಳಕ್ಕೆ ಕುಣಿಯ ತೊಡುತ್ತಾರೆ, ಆ ಜೋಗಿಯ ತಾಳಕ್ಕೆ ಕುಣಿಯ ತೊಡುತ್ತಾರೆ, ಕುಣಿಯಲಾರಂಭಿಸ್ತಾರೆ. ಅಲ್ಲಿ ಯಾರ್ಯಾರು ಸೇರಿದ್ರಪ್ಪ ಅಂದರೆ ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ಸಂತೆಯ ಮೈದಾನದಲ್ಲಿ ಕುಣಿಯುತ್ತಿದ್ದರು. ಇವನು ಊದ್ತಾ ಇದ್ದಾನೆ, ಅವರು ಕುಣಿತಾ ಇದ್ದಾರೆ, ಗೌಡನಿಂದ ಹಿಡಿದು ಅಲ್ಲಿ ಜನರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಗಂಡಸರು ಎಲ್ಲರೂ ಆ ತಾಳಕ್ಕೆ ಒಂದೇ ಕಣ್ಣನ್ನು ಮಿಟಕಿಸದೆ ಕುಣಿತಾ ಇದ್ದಾರೆ. ಆಗ ಕೆಲವರು ಹಾಡಲಿಕ್ಕೂ ತೊಡಗಿದರು, ಕೆಲವರು ಹಾಡಲಿಕ್ಕೂ ಅವನನ್ನು
ಅವನ ಜೊತೆಗೆ ಆ ರಾಗಕ್ಕೆ ಬದ್ಧವಾಗಿ ಹಾಡ್ತಾ ಇದ್ದಾನೆ. ಸಂತೆ ಮೈದಾನದಲ್ಲಿ ಬಹಳ ಗದ್ದಲವಾಯಿತು. ಕಡೆಗೆ ಎಲ್ಲರಿಗೂ ಹಾಡಿ ಹಾಡಿ ಗಂಟಲು ಆರಿತು. ಕಾಲುಗಳು ದಣಿದವು. ಮೈಮೇಲಿಂದ ಬೆವರು ಸುರಿಯುತ್ತಿತ್ತು. ಆದರೂ ಕೊಳಲ ಜೋಗಿ ಕೊಳಲನ್ನು ಬಾರಿಸುವುದನ್ನು ನಿಲ್ಲಿಸಲಿಲ್ಲ. ನೋಡಿ, ಅದನ್ನು ಊದ್ತಾ ಇದ್ದಾನೆ. ಅದಕ್ಕೆ ಎಲ್ಲರೂ ಹೆಜ್ಜೆ ಹಾಕ್ತಾ ಇದ್ದಾರೆ, ಆಡ್ತಾ ಇದ್ದಾರೆ. ಸಂತೆ ಮೈದಾನ ಪೂರ ಗದ್ದಲಾಗಿದೆ. ಕಡೆಗೆ ಎಲ್ಲರೂ ಹಾಡಿ ಹಾಡಿ ಅವರ ಗಂಟಲು ಒಣಗಿದೆ, ಕಾಲುಗಳು ನೋವಾಗ್ತಾಯಿದ್ದಾವೆ, ದಣಿದಿದ್ದಾರೆ. ಮೈಮೇಲಿಂದ ಬೆವರು ಸುರಿದಿತ್ತು. ಅವರಿಗೆ ತುಂಬ ಸುಸ್ತು ಆಗಿದ್ದಾರೆ, ಕುಣಿದು ಕುಣಿದು ಸುಸ್ತಾಗಿದ್ದಾರೆ. ಆದರೂ ಕೊಳಲ ಜೋಗಿ ಕೊಳಲನ್ನು ಬಾರಿಸುವುದನ್ನು ನಿಲ್ಲಿಸಲಿಲ್ಲ. ನೋಡಿ, ಆದರೂ ಅವರಷ್ಟೆಲ್ಲ ಬೇಡ್ಕೊಳ್ತಾರೆ, ಆದರೂ ಅವನು ಕೊಳಲನ್ನು ಊದೋದನ್ನು ನಿಲ್ಲಿಸಲ್ಲ. ಜನರು ಹಾಡುವುದನ್ನು ಕುಣಿಯುವುದನ್ನೂ ನಿಲ್ಲಿಸಲಾರದೆ ಹೋದರು. ಮಕ್ಕಳು ಕಾಲಿಸುವುದು ನೆಲದ ಮೇಲೆ ಬಿದ್ದವು. ಆದರೂ ಬಿದ್ದಲ್ಲಿಯೇ ಕೈಗಳಿಂದ ತಾಳ ಹಾಕುವುದನ್ನು ನೋಡಿದ ಊರಿನ ಮುಖಂಡರು, ನಿನ್ನ ಕೊಡಲು ಸಾಕು ಮಾಡುವ ಮಹಾರಾಯ, ಇನ್ನು ತಾಳ ಹಾಕಲಿಕ್ಕೆ ಬರುವುದಿಲ್ಲ. ಕೈಗಳಿಗೆ ಗುಳ್ಳೆ ಎದ್ದಿತು, ಕಾಲುಗಳು ಸೋತು ಹೋದವು ಎಂದು ಮೊರೆ ಇಟ್ಟರು. ಬೇಡ್ಕೊತಾರೆ ಅಲ್ಲಿನ ಜನರು. ಎಲ್ಲರೂ ಕುಣಿದು ಕುಣಿದು ಸಾಕಾಯಿತು. ಆ ಮಕ್ಕಳೆಲ್ಲ ಬಿದ್ದರೂ ಕೂಡ ಕೈಯನ್ನು ತಾಳ ಹಾಕ್ತದೆ, ಕೈಯಿಂದ ತಾಳ ಹಾಕ್ತಿದ್ದಾರೆ. ಆ ಊರಿನ ಮುಖಂಡರು, ನಿನ್ನ ಕೊಳಲಿನ ನಾದವನ್ನು ಸಾಕು ಮಾಡು ಮಹಾರಾಯ ಬೇಡ್ಕೊತಾ ಇದ್ದಾರೆ ಇಲ್ಲಿ. ಯಾರನ್ನ? ಕೊಳಲ ಜೋಗಿಗೆ. ಊರಗೌಡನಿಗೆ ದೊಡ್ಡ ಹೊಟ್ಟೆ ಇತ್ತು. ಅವನು ಇನ್ನು ಕುಣಿಯಲಾರದೆ ಕಡೆಗೆ ಧಪ್ಪನೆ ಕೆಳಗೆ ಬಿದ್ದು ಬಿಟ್ಟ. ಎರಡು ಕೈಗಳನ್ನು ಜೋಡಿಸಿ, ಮಹಾರಾಯ, ನಿನ್ನ ಕಡಗವನ್ನು ಕೊಡುತ್ತೇವೆ, ನಿನ್ನ ಕೊಳಲು ಬಾರಿಸುವುದನ್ನು ಒಮ್ಮೆ ನಿಲ್ಲಿಸು ಎಂದನು. ಕೊಳಲ ಜೋಗಿಗೆ ಇವನ ಸ್ಥಿತಿಯನ್ನು ನೋಡಿ ಕನಿಕರ ಹುಟ್ಟಿತು. ಕೊಳಲು ಬಾರಿಸುವುದನ್ನು ಅವನು ನಿಲ್ಲಿಸಿದನು. ಸ್ವಲ್ಪ ದಣಿವಾರಿದ ಮೇಲೆ ಎಲ್ಲರೂ ಕುಳಿತುಕೊಂಡು ಕೊಳಲ ಜೋಗಿಗೆ ಇನಾಮು ಕೊಡಲಿಕ್ಕಾಗಿ 200 ರೂಪಾಯಿ ವಂತಿಗೆ ಮಾಡಿ ಕೂಡಲೇ ಅವನ ಮುಂದಿಟ್ಟರು. ಆಗ ಜೋಗಿಯು ಅದನ್ನು ಕಂಡು ನಸುನಕ್ಕು ತಿರುಕನಾದ ನನಗೆ ಈ ಹಣವೇನೂ ಬೇಕಿಲ್ಲ, ಇದರಿಂದ ನಿಮ್ಮ ಊರಿನ ಹೊರಗಿನ ಹಾಳು ಗುಡಿಯನ್ನು ಸರಿಮಾಡಿಸಿರಿ. ನನಗೆ ಮಾತು ಕೊಟ್ಟು ಮೋಸ ಮಾಡಿದ್ದರಿಂದ ನೀವು ಈ ರೀತಿಯ ಕಷ್ಟದಲ್ಲಿ ಬೀಳಬೇಕಾಯಿತು. ಇನ್ನಾದರೂ ಆಡಿ ತಪ್ಪಬೇಡಿ ಎಂದು ಹೇಳಿ ಹೊರಟು ಹೋದನು. ಅಂದಿನಿಂದ ಆ ಊರಿಗೆ ಹಿಲಿಯೂರು ಎಂಬ ಹೆಸರು ಹೋಗಿ ಕೊಳಲೂರು ಎಂಬ ಹೆಸರು ಬಂದಿದೆ. ನೋಡಿ, ಅವನು ಕೊಳಲಿನ ನಾದಕ್ಕೆ ಎಲ್ಲ ಜನರು ಕುಣಿದು ಕುಣಿದು ಸುಸ್ತಾಗಿ ನೆಲಕ್ಕೆ ಉರುಳುತ್ತಾ ಇದ್ದಾರೆ. ಆ ಊರದೋಡ ದೊಡ್ಡ ಹೊಟ್ಟೆಯನ್ನು ಇಟ್ಕೊಂಡಿದ್ದ ಅವನು ಕೂಡ ಕುಣಿಲಾರದೆ ಧೋಪನೆ ಕೆಳಗೆ ಬಿದ್ದು, ಮಹಾರಾಯ, ನಿನ್ನ ಇನಾಮ ಕೊಡ್ತೇವೆ, ನಿನಗೆ 200 ರೂಪಾಯಿ ಬೆಲೆ ಬಾಳೋ ಇನಾಮನ್ನು ಕೊಡ್ತೇನೆ. ಆಗ ಕೂಡಲೇ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಹಣವನ್ನು ಒಂತಿಗೆ ಅಂದರೆ ಪಟ್ಟಿಯನ್ನು ತಯಾರಿ ಸಂಗ್ರಹಿಸಿ ಅವನಿಗೆ ಕೊಡಲಿಕ್ಕೆ ಹೋಗ್ತಾರೆ. ಆಗ ಆ ಜೋಗಿ ತಿರಸ್ಕಾರ ಮಾಡ್ತಾನೆ, ನನಗೆ ಈ ಹಣ ಬೇಡ, ನೀವು ಆಡಿ ತಪ್ಪಿದ್ದಕ್ಕೆ, ನೀವು ಹೇಳಿದ ಮಾತಿನಂತೆ ನಡೆದುಕೊಳ್ಳಲಿಲ್ಲ, ಹಾಗಾಗಿ ನೀವು ಈ ಒಂದು ಶಿಕ್ಷೆಗೆ ಗುರಿಯಾಗಬೇಕಾಯಿತು. ಈ ಹಣದಿಂದ ನೀವೇನು ಮಾಡಿ ಅಂದರೆ, ನಿಮ್ಮ ಊರಿನವರೆಗೆ ಹಾಳು ಬಿದ್ದಿರುವ ಗುಡಿಯನ್ನು ದೇವಸ್ಥಾನವನ್ನು ಕಟ್ಟಿ, ಅದಕ್ಕೆ ಈ ಹಣವನ್ನು ಉಪಯೋಗಿಸ್ಕೊಳ್ಳಿ. ಇನ್ನಾದರೂ ನೀವು ಆಡಿ ತಪ್ಪಿಸ್ಕೊಳ್ಬೇಡಿ, ಹೇಳಿದಂತೆ ನಡೆದುಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಯಾರು? ಜೋಗಿ. ಯಾವಾಗ ಅವನು ಅಲ್ಲಿಂದ ಹೋಗ್ತಾನೋ, ಅಂದಿನಿಂದ ಆ ಊರು ಇಲಿಯೂರು ಎಂದ ಕೊಳಲೂರು ಎಂದು ಬದಲಾಗಿ ಮರು ಹೆಸರಾಗಿ ಸೃಷ್ಟಿಯಾಗ್ತದೆ. ಅದಕ್ಕಾಗಿ ಇರುತ್ತೆ ಕೊಳಲ ಜೋಗಿ ಅಂತ. ಕಥೆಯ ಒಂದು ಮಾರ್ಮಿಕವಾಗಿದೆ, ಕಥೆಯ ಒಂದು ಶೀರ್ಷಿಕೆಯನ್ನು ನಾವು ನೋಡ್ಬೋದಾಗಿದೆ ಅಲ್ವಾ. ನಾವಾದರೂ ಕೂಡ ಅಷ್ಟೇ, ಹೇಳಿದ ಮಾತನ್ನಂತೆ ನಡ್ಕೋಬೇಕು. ಮಾತು ಕೊಟ್ಟು ತಪ್ಪಿಸ್ಕೊಳ್ಬಾರ್ದು. ಯಾರ ನಡುವೆ ಆದರೂ ಕೂಡ ಮಾತಿನಂತೆ ನಡ್ಕೊಳ್ಬೇಕು. ಒಮ್ಮೆ ಮಾತು ಕೊಟ್ಟು ನಮ್ಮ ಕೆಲಸ ಆದ ನಂತರ ನಾನು ಹೇಳಿಲ್ಲ, ನಾನು ಈ ರೀತಿ ಮಾತಾಡಿರಲಿಲ್ಲ ಅಂತ ಹೇಳ್ಕೊಳ್ಳೋದು, ಜಾರ್ಕೊಳ್ಳೋದನ್ನು, ಸುಳ್ಳು ಹೇಳೋದನ್ನು ಅಥವಾ ಜಾರ್ಕೊಳ್ಳೋದನ್ನು ಅಭ್ಯಾಸವನ್ನು ಬಿಡಬೇಕು. ಅದರಿಂದ ನಮಗೆ ತೊಂದರೆ, ನಾವು ಯಾವುದಾದ್ರೂ ಸಂಕಷ್ಟಕ್ಕೆ ಸಿಲುಕಬೇಕಾಗ್ತದೆ. ಮುಂದೊಂದು ದಿನ
ನಾವು ಯಾರಾದರೂ ಒಂದು ಸಂಕಷ್ಟಕ್ಕೆ ಸಿಲುಕೊಳ್ತೀವಿ. ಹಾಗಾಗಿ ನಾವು ಏನಾದರೂ ಹೇಳಿದಾಗ ಇನ್ನೊಬ್ಬರಿಗೆ ಮಾತು ಕೊಟ್ಟಾಗ ತಪ್ಪಿಸ್ಕೊಳ್ಬಾರ್ದು. ಅದಕ್ಕೆ ಸರಿಯಾದ ಸೂಕ್ತವಾದ ನಮ್ಮ ನಿರ್ಧಾರವನ್ನು ಕೈಗೊಂಡು ಆ ಮಾತಿನಂತೆ ನಡೀಬೇಕು ಅನ್ನೋದೇ ಈ ಒಂದು ಕಥೆಯ ಮಾರ್ಮಿಕ, ಕಥೆಯ ಒಂದು ನೀತಿಯಾಗಿದೆ. ಹೇಗೆ ಅವನು ಹೇಳ್ತಾನೆ, ಹೌದಾ, ನನಗೆ ಯಾವುದು ಈ ಇನಾಮು ಬೇಡ, ಈ 200 ರೂಪಾಯಿ ಹಣ ಬೇಡ, ಇಷ್ಟೊಂದು ಹಣ ಬೇಡ, ಅದನ್ನು ನಿಮ್ಮ ಊರಿನ ಹೊರಗೆ ಇರುವಂತಹ ದೇವಸ್ಥಾನ ಗುಡಿಗೆ ಕೊಡಿ, ಅದನ್ನು ಗುಡಿಯನ್ನು ಕಟ್ಟಿಸಿ, ಇನ್ನಾದರೂ ಆಡಿದ ಮಾತಿನಂತೆ ನಡೆಯಿರಿ, ತಪ್ಪಿಸ್ಕೊಳ್ಬೇಡಿ. ನೀವು ಆಡಿದ ಮಾತು ತಪ್ಪಿಸ್ಕೊಂಡಿದ್ದಾಗಿ ನಿಮಗೆ ಈ ಸ್ಥಿತಿ ಬಂದೋದಾಗಿದೆ, ಈ ನೋವನ್ನು ಅನುಭವಿಸ್ಬೇಕಾಯಿತು ಅಂತ ಹೇಳಿ ಅಲ್ಲಿಂದ ಆ ತಿರುಗ ಆ ಜೋಗಿ ಅಲ್ಲಿಂದ ಹೋಗ್ತಾನೆ. ಅಂದಿನಿಂದ ಆ ಊರು ಇಲಿಯೂರು ಎಂಬ ಹೆಸರು ಹೋಗಿ ಕೊಡಲೂರು ಎಂಬ ಹೆಸರು ಬರುತ್ತೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಈ ಒಂದು ಕತೆ ತುಂಬ ಸೊಗಸಾಗಿದೆ. ಕಥೆಯನ್ನು ಓದಿದ ತಕ್ಷಣ ನಮಗೆ ಅರ್ಥ ಆಗುತ್ತೆ ಎಷ್ಟು ಸೊಗಸಾಗಿದೆ. ಇದು ಒಂದು ಜಾನಪದ ಶೈಲಿಯಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಕತೆ. ಕೃತಿಕಾರರು ಪಂಜೆ ಮಂಗೇಶ್ವರಾಯರು. ಇದು ಶಿಶು ಸಾಹಿತ್ಯ, ಶಿಶು ಮಕ್ಕಳಿಗಾಗಿ ಬರೆದಿರ್ತಕ್ಕಂಥ ಕಥೆಯಾಗಿದೆ. ಇನ್ನೂ ಹಲವಾರು ಗೀತೆಗಳು, ಕವಿತೆಗಳು, ಕಥೆಗಳನ್ನು ಬರೆದಿದ್ದಾರೆ. ಯಾರು ಪಂಜೆ ಮಂಗೇಶ್ವರಯ್ಯರು ಬಿಡುವಿನ ಸಮಯದಲ್ಲಿ ಅವರ ಶಿಶು ಗೀತೆಗಳನ್ನು ಓದಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.